ತಿಪ್ಟೂರು ಎ ಪಿ ಎಂ ಸಿ ನೇಪೇಟ್ ಕಚೇರಿ, ನೇಪೇಟ್ ಕಚೇರಿ ಮುಂದೆ ಇದ್ದೀವಿ. ಇವತ್ತು ಇವರು ನಮ್ಮ ಡಿ ಸಿ ಅವರು ಆದೇಶ ಮಾಡಿದರು, ಇವತ್ತು 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರೈತರ ಸಣ್ಣ ಹಿಡುವಳಿದಾರ ರೈತ ಖರೀದಿ ಮಾಡ್ತೀವಿ ಅಂತ. ಇವತ್ತು ಪಾಪ 3 ಗಂಟೆಯಿಂದ ಬೆಳಗ್ಗೆ 3 ಗಂಟೆ ರಾತ್ರಿ 12 ಗಂಟೆಗೆ ಬಂದು ಲೈನಲ್ಲಿ ಕಾಯ್ತಾ ಇದ್ದಾರೆ. ಬೆಳಗ್ಗೆ ಬಂದು ನಾನು ಈಗ 11 ಗಂಟೆಗೆ ನನಗೆ ಫೋನ್ ಮಾಡಿದರು ನಮ್ಮ ರೈತರು, ಅಣ್ಣ ರೈತರು ಖರೀದಿ ಮಾಡ್ತಾ ಇಲ್ಲ ಹೇಳಿದರು, ಬಂದು ಎಲ್ಲ ಕಾಯ್ತಾ ಇದೀವಿ 3 ಗಂಟೆಯಿಂದ ಅಂತ. ಊಟ ತಿಂಡಿ ಯಾರಿಗೂ ಇಲ್ಲ. ಸೊ ನಾನು ಬಂದು ಕೇಳಿದ್ರೆ ಸರ್ವರ್ ಆಫ್ ಆಗಿದೆ ಅಂತ ಹೇಳಿದರು. ಇಮಿಡಿಯೇಟ್ ನಾನು ಡಿ ಸಿ ಕಚೇರಿಗೆ ಫೋನ್ ಮಾಡಿದೆ, ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ, ಡಿ ಸಿ ಅವರು ಅಲ್ಲಿಂದ ಇವರಿಗೆ ಇದು ಫುಡ್ ಆ್ಯಂಡ್ ಸರ್ವಿಸ್ ಸಪ್ಲೈಗೆ ಮಾತಾಡಿದ್ರು. ಅವ್ರು ಹೇಳ್ತಾರೆ ನಮ್ಮ ಸರ್ವರ್ ಆಫ್ ಆಗಿದೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತಾರೆ. ಏನು ಸರ್ಕಾರ ಪ್ರತಿನಿಧಿಗಳು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ? ರೈತರ ಹಿತ ಕಾಪಾಡೋದ್ರಲ್ಲಿ ಸರ್ಕಾರ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ನೀವು ದೊಡ್ಡ ಹಿಡುವಳಿದಾರಿಗಳು ಬಿಡಿ ಒಂದು ಕಡೆ, ಅವರಿಗೆ ಪಾಪ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರು. ಈ ಸಣ್ಣ ಹಿಡುವಳಿದಾರಿಗೂ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೂ ಈ ಥರ ಬರೋದು ಆಟ ಆಡೋದು ಒಂಥರ ತಮಾಷೆ ಮಾಡ್ತಾ ಇದ್ದೀರ ಅವ್ರ ಬಗ್ಗೆ. ಉಡಾಫೆ ಉತ್ತರಗಳು ಕೊಟ್ಕೊಂಡು ಇವರಿಗೆ ಮೊದಲು ನಂಬರ್ ಕೊಟ್ಟರೆ ವಾಪಸ್ ಕಳಿಸಿರಿ. ಈಗ ನಾನು ಅದಕ್ಕೆ ಈಗ ಬಂದು ನೋಡಿದ್ರು, ಈಗ ಬಂದು ನಾನು ಮಾತಾಡಿ ಡಿ ಸಿ ಅವ್ರು ಏನೋ ಒಂದು ಸಮಾಧಾನ ಮಾಡಿ ಒಂದು ನಂಬರ್ ಕೊಡಿ, ಬೆಳಗ್ಗೆ ರಾತ್ರಿ ಸಾಯಂಕಾಲದಷ್ಟೊತ್ತಿಗೆ ಎನಿ ಕಾಸ್ಟು ನಾವು ನಮ್ಮ ಇದನ್ನು ಸರ್ವರ್ ಆನ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಡಿ ಸಿ ಅವರಿಗೆ ಮತ್ತೆ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಕಚೇರಿಗೆ, ಯಾವುದೇ ಕಾರಣಕ್ಕೂ 4 ಗಂಟೆ ಅಷ್ಟೊತ್ತಿಗೆ ಸರ್ವರ್ ಆನ್ ಮಾಡಿಸಿ ರಾಗಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನಂಬರ್ ಕೊಟ್ಟು ಕಳಿಸ್ತಾ ಇದ್ದಾರೆ, ಬೆಳಗ್ಗೆ ನಾಳೆ ಬೆಳಗ್ಗೆ ರಾಗಿ ಖರೀದಿನಲ್ಲಿ ಸರ್ವರ್ ಆನ್ ಆಯಿತು ಅಂದರೆ ಬೆಳಗ್ಗೆ ರೆಡಿ ಮಾಡ್ತಾರೆ. ಇವತ್ತು ನಮ್ಮ ಸರ್ಕಾರ ಇಂಥ ರೈತರಲ್ಲಿ ಪಾಪ ಊಟ ಇಲ್ಲ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ಬೇಕಲ್ವಾ? ತಹಸೀಲ್ದಾರ್ ಕೇಳಿದರೆ ತಹಸೀಲ್ದಾರ್ ನೀವು ಮಾತಾಡ್ಕೊಳ್ಳಿ ಅಂತಾರೆ. ಯಾವ ಥರ ಪ್ರತಿನಿಧಿಗಳಿದ್ದಾರೆ, ಯಾವ ಥರ ಆಡಳಿತಾಧಿಕಾರಿಗಳಿದ್ದಾರೆ, ಇವತ್ತು ಏನು ಯಾವುದು ಯಾರು ಕಂಟ್ರೋಲ್ ಇಲ್ಲ, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ತಾಲೂಕಲ್ಲಿ. ಇಷ್ಟು ರೈತರ ಬಗ್ಗೆ ನೀವು ಕಾಳಜಿ ಇಲ್ಲ ಅಂತಂದರೆ ಇವತ್ತು ದೇಶದ ಬೆನ್ನೆಲುಬು ನಮ್ಮ ರೈತ ಅಂತಂದರೆ ನಾವು ಸರ್ವ ನಾವು ಏನೇ ಪ್ರತಿನಿಧಿಗಳು ಗೆದ್ದರೂ ರೈತರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಾವು ಯಾವಾಗಲೂ ಮುಂದಿರಬೇಕು. ಬಹುಶಃ ಅಂಥವ್ರನ್ನ ಇವತ್ತು ಊಟ ಇಲ್ಲದೇ ಕಾಯ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟು ಒಂದು ಬೇಜವಾಬ್ದಾರಿ ನಮ್ಮ ಅಧಿಕಾರಿಗಳು ಇರ್ಬೋದು ಇವತ್ತು. ಹಾಗಾಗಿ ನಾನು ಏನೋ ಸರ್ವರ್ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ರೈತರೆಲ್ಲ ಎಲ್ಲೋ ಒಂದು ಕಡೆ ಇದೊಂದ್ಸಲ ಅವಕಾಶ ಕೊಡಿ, ಸಹಕರಿಸಿ ಈ ನಂಬರ್ ಕೊಟ್ಟಿದ್ದಾರೆ, ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ನಾವು ಉಪವಾಸ ಕೂತ್ಕೊಂಡು ದೊಡ್ಡದಾಗಿ ಒಂದು ಧರಣಿ ಮಾಡಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ. ಇವತ್ತು ದೊಡ್ಡ ಇಳುವಳಿದಾರಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವ್ರು ಹೇಳಿದರು ಇದರಲ್ಲಿ ಇವತ್ತು ಸೆಷನಲ್ಲಿ ಗಲಾಟೆಯಾದಾಗ ದೊಡ್ಡ ಇಳುವರಿಗೂ ಕೊಡ್ತೀವಿ ಅಂತ ಹೇಳಿದರು. ಪಾಪ ಅವ್ರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನೀವು ಯಾರು ರೈತರಿಗಾಗಲಿ, ಇಲ್ಲೇನು ರೈತರುಗಳೆಲ್ಲ ಕೋಟ್ಯಾಧಿಪತಿಗಳು ಯಾರೂ ಇಲ್ಲ, ದೊಡ್ಡರೇ ಆಗಲಿ ಚಿಕ್ಕವರೇ ಆಗಲಿ ಎಲ್ಲ ಅವ್ರ ಜೀವನಾಂಶಕ್ಕೆ ಇವತ್ತು ರಾಗಿ ಬೆಳೆಯೋದು. ಹಾಗಾಗಿ ಯಾರನ್ನ ನಿರ್ಲಕ್ಷ್ಯ ಮಾಡ ಒಂದು ಹೋಗಲೇಬಾರ್ದು. ರೈತರಲ್ಲೇ ಭಿನ್ನಾಭಿಪ್ರಾಯ, ರೈತರನ್ನೇ ಇವತ್ತು ದೊಡ್ಡವನು ಶ್ರೀಮಂತ ಅಂತ ಮಾಡಿ ಅವರಲ್ಲಿ ಯಾರಿದ್ದಾರೆ ಶ್ರೀಮಂತ? ಯಾರೂ ಇಲ್ಲ. ರೈತರೆಲ್ಲ ಅವ್ನು ಜೀವನ ಮಾಡೋದಕ್ಕೆ ಅವನೆಲ್ಲ ಹೊಟ್ಟೆಪಾಡಿಗಾಗಿ ಇವತ್ತು ರಾಗಿ ಬೆಳೀತಾ ಇದ್ದಾನೆ. ಹಾಗಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಬಹುಶಃ ಎಲ್ಲ ಒಂದು ಕಡೆ ನಿಗಾ ವಹಿಸಬೇಕಾಗಿತ್ತು. ನಮ್ಮ ಪ್ರತಿನಿಧಿಗಳು ಇವತ್ತು ಸಂಪೂರ್ಣವಾಗಿ ರೈತರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಾಗೆ ನಾಳೆ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿವಸ ದೊಡ್ಡ ಹೋರಾಟ ಆಗುತ್ತೆ. ಬಹುಶಃ ಏನೋ ಸೂಕ್ತವಾಗಿ ಸ್ಪಂದಿಸಿದರೆ ನೋಡೋಣ, ಅದ್ರ ಬಗ್ಗೆ ಇವತ್ತು ಕಾದು ನೋಡೋಣ.